ಆತ್ಮೀಯ ಕನ್ನಡಿಗರೇ ನಮಸ್ಕಾರ ಇವತ್ತಿಗೆ ಹದಿನೆಂಟು ವರ್ಷ ಕಣ್ರಿ ಇದೇ ಗಣಪತಿ ಹಬ್ಬದ ಸೀಸನ್ನು ನಾನು ತುಂಬ ಸಣ್ಣ ಹುಡುಗ ಆಗ ಆ ಸಿನಿಮಾನ ತುಂಬ ಕಷ್ಟಪಟ್ಟು ನಮ್ಮ ಊರಿನಲ್ಲಿ ನೋಡಿದ್ದೆ ಇಡೀ ಸಿನಿಮಾ ರಂಗಕ್ಕೆ ಕನ್ನಡ ಚಿತ್ರರಂಗಕ್ಕಂತೂ ದೊಡ್ಡ ಮೈಲಿಗಲ್ ಜೋಗಿ ಸಿನಿಮಾ ಜೋಗಿ ಸಿನಿಮಾದ ಪ್ರತಿ ಪಾತ್ರವೂ ಇವತ್ತಿಗೂ ನೋಡಿದಂಥ ಪ್ರೇಕ್ಷಕರ ಎದೆಯಲ್ಲಿ ಜೀವಂತವಾಗಿದೆ ನಮ್ಮ ಜೊತೆಗೆ ಜೋಗಿ ಸಂಭ್ರಮ ಹದಿನೆಂಟನೇ ವರ್ಷದ ಸಂಭ್ರಮಕ್ಕೆ ಅಚಾನಕ್ಕಾಗಿ ಒಬ್ಬ ಶ್ರೇಷ್ಠ ಕಲಾವಿದ ಸಿಕ್ಕಿದ್ದಾರೆ ಮೈಕೋ ನಾಗರಾಜ್ ಅವರು ಸರ್ ನಿಮ್ ಡೈಲಾಗು ನಿಮ್ ಇದು ಮತ್ತೆ ಹದಿನೆಂಟು ವರ್ಷ ಆದ್ರೆ ಹೆಂಗಿದ್ರು ಹಂಗೆ ಇದ್ರಿ ಸರ್ ಅವತ್ತಿಂದ ಇವತ್ತಿನವರೆಗೂ ಅವನ್ ಈಗ ನೂರಾರು ಸಿನಿಮಾ ಮಾಡಿರ್ಲಿ ಆದ್ರೆ ಕೆಲವೇ ಕೆಲವು ಸಿನಿಮಾಗಳು ಈ ತರ ಮಾತನಾಡ್ಸ್ಕೊಂತಾನೇ ಇರುತ್ತೆ ವರ್ಷದಿಂದ ವರ್ಷಕ್ಕೆ ವರ್ಷ ನನ್ನಂತೆ ಎಷ್ಟೋ ಜನ ನಮ್ಮ ಸ್ನೇಹಿತರು ನಿಮ್ಮನ್ನ ಕರೆದು ಕರೆದು ಮಾತಾಡಿಸಿದ್ದು ಆಗಿದೆ ಆದ್ರೂ ನಿಮ್ಗೆ ಆ ಸಿನಿಮಾದ ಬಗ್ಗೆ ಮಾತನಾಡೋ ಉತ್ಸಾಹ ಇದೆಯಲ್ಲ ಕಡಿಮೆ ಆಗಿಲ್ಲ ಜೋಗಿ ಅಂದರೆ ನಿಮ್ಮ ಪಾಲಿಗೆ ಎಷ್ಟು ಮುಖ್ಯ ಅಲ್ಲ ಜೋಗಿ ಸಿನ್ಮಾ ಬಗ್ಗೆ ಮಾತಾಡೋಕ್ಕೆ ಉತ್ಸಾಹ ಕಮ್ಮಿ ಆಗಿಲ್ಲ ಅಂದ್ರಲ್ಲ ಯ ಯಾಕಾಗುತ್ತೆ ಆ ಥರ ಇದೆ ಸಿನ್ಮಾ ನನಗೆ ಆ ಪಾತ್ರ ಕೊಟ್ಟಿದ್ದಕ್ಕೆ ಪ್ರೇಮ್ಗೆ ಫಸ್ಟು ಧನ್ಯವಾದ ಹೇಳ್ತೀನಿ ಜೋಗಿ ಸಿನ್ಮಾದಲ್ಲಿ ಎಲ್ಲ ಹೇಳ್ತಾರೆ ಜೋಗಿ ಸಿನಿಮಾ ಹದಿನೆಂಟು ವರ್ಷ ಆಯಿತು ಅಂತ ಹದಿನೆಂಟು ವರ್ಷದ ಹಿಂದೆ ಆ ಸಿನಿಮಾ ಮಾಡಬೇಕಾದ್ರೆ ಎಷ್ಟು ಕಷ್ಟ ಆಯಿತು ಅಂತ ಅಲ್ಲಿರೋ ಟೆಕ್ನಿಷಿಯನ್ಸ್ಗೆ ಅಲ್ಲಿರೋ ಪ್ರೊಡ್ಯೂಸರ್ಗೆ ಅಲ್ಲಿರೋ ಕಲಾವಿದರಿಗೆ ಮಾತ್ರ ಗೊತ್ತು ಜೋಗಿ ಸಿನ್ಮಾ ಹೇಳಿದ್ರೆ ಏನೋ ಒಂದು ಜೋಗಿ ಒಂದು ಟೈಟ್ಲ್ ಮಾತ್ರ ಹಂಗಿದೆ ಸ್ಟಾರ್ಟಿಂಗಲ್ಲಿ ಒಂದು ಸ್ವಲ್ಪ ಬಿಟ್ಟ ಅಂದರೆ ಎಂಡಿಂಗ್ವರೆಗೂ ಬರೆಯೋದು ರೌಡಿ ಅದು ಶಿವರಾಜ್ ಕುಮಾರ್ ಅವರು ಮಚ್ಚ ಹಿಡಿಯೋ ತನಕ ಒಂಥರ ಸಿನ್ಮಾ ಅವ್ರು ಮಚ್ಚ ಮೇಲೆ ಇವತ್ತು ಮಾರಕಾಸ್ತ್ರ ಸಿನ್ಮಾ ಪ್ರೆಸ್ ಮೀಟಿಗೆ ಬಂದಿದ್ವಿ ಅದು ಆ ಮಾರಕಾಸ್ತ್ರ ಅದು ಅವ್ರ ಮಚ್ಚಿ ಹಿಡಿಯೋ ಸ್ಟೈಲೇ ಬೇರೆ ಅದು ಏನಪ್ಪ ಅದು ಏನಾದರೂ ನೋಡಲಿ ಟಕ್ಕಂತ ಕ್ಯಾಚ್ ಮಾಡ್ಕೊಂಬಿಡ್ತಾರೆ ಅವರು ಒಂದು ಸಾಂಗ್ ಆಗ್ಬೋದು ಅಲ್ಲಿ ಇವಾಗ ಹೊಸ ಹೊಸ ಹೀರೋಗಳೆಲ್ಲ ಬಂದವ್ರೆ ಅವ್ರಿಗೊಂದು ಹತ್ತು ಮಾನಿಟ್ರ್ ಮಾಡಿಸ್ಬೇಕು ಅದು ಇದು ನೋಡ್ತಾ ಇರ್ತೀವಿ ಶಿವರಾಜ್ ಕುಮಾರ್ ಹಂಗೆಲ್ಲ ಕೂತಿರ್ತಾರೆ ಸುಮ್ಮನೆ ಯಾರನ್ನೋ ನೋಡ್ದಂಗೆ ಅಲ್ಲಿ ನೋಡ್ತಾ ಇರ್ತಾರೆ ಆ ಸ್ಟೆಪ್ನ ಓಕೆಮ್ಮ ಬರ್ತೀನಮ್ಮ ಟಕ್ ಅಂತ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಅದು ಶಿವರಾಜ್ ಕುಮಾರ್ ಅವ್ರದ್ದು ನಮಗೆ ಆ ಜೋ ಶಿವರಾಜ್ ಕುಮಾರ್ ಅವ್ರ ಜೊತೆ ನಾನು ಫಸ್ಟ್ ಟೈಮ್ ಆ್ಯಕ್ಟ್ ಮಾಡಿದ್ದು ಎಷ್ಟು ಖುಷಿ ಅಂದರೆ ಭಯ ಇತ್ತು ಸ್ಟಾರ್ಟಿಂಗಲ್ಲಿ ತುಂಬ ಭಯ ಆಯಿತು ಹೆಂಗಪ್ಪ ಮಾಡೋದು ಏನಂತಾರೋ ಏನೋ ಹೆಂಗೆ ಏನು ಅಂತ ಅಲ್ಲಿ ಆ ಸೀನು ದೊಡ್ಡ ಸೀನು ಮಾಡೋದಕ್ಕೆ ಮುಂಚೆ ಒಂದು ಮಾನಿಟ್ರ್ ಮಾಡಿದ್ವಿ ಆ ಮಾನಿಟ್ರ್ ಮಾಡಿದಾಗ ನಾವು ಅವರು ಯಾವುದೋ ಒಂದು ನಾಟಕ ರಿಹರ್ಸಲ್ ಮಾಡ್ತಾ ಇದ್ದೀವಿ ಅವರು ರಂಗಭೂಮಿ ಕಲಾವಿದ ನಾವು ರಂಗಭೂಮಿ ಆ ಥರ ಒಂದು ಆತ್ಮೀಯತೆ ಬೆಳೆದ್ಬಿಡ್ತು ಆಮೇಲೆ ನಮಗೆ ಗೊತ್ತೇ ಇಲ್ಲ ಆ ಸೀನ್ ಹತ್ತು ನಿಮಿಷಕ್ಕೆ ಮುಗಿದೋಯ್ತು ಹತ್ತೇ ನಿಮಿಷ ಹತ್ತೇ ನಿಮಿಷ ಒಂದೇ ಟೇಕಲ್ಲಿ ಮಾಡಿದ್ದು ಟೋಟಲ್ ಆಗಿ ಹೇಳ್ಬೇಕಂದ್ರೆ ಶಿವರಾಜ್ ಕುಮಾರ್ ಅವ್ರ ಜೊತೆ ಆ್ಯಕ್ಟ್ ಮಾಡ್ಬೇಕು ಒಂದು ಅದೃಷ್ಟ ಮಾಡಿರ್ಬೇಕು ಸರ್ ಮಲ್ಟಿಪ್ಲೆಕ್ಸ್ ಅನ್ನೋದು ಆಗ ತಾನೇ ಬೆಂಗಳೂರಿಗೆ ಇಂಟ್ರೊಡ್ಯೂಸ್ ಆಗ್ತಿದ್ದಿದ್ದು ಆ ಸಿನಿಮಾನ ಎಲ್ಲರೂ ನೋಡ್ದಂಗೆ ರಜನೀಕಾಂತ್ ಅವರು ನಾನು ನೋಡ್ಬೇಕು ಅಂತ ಹೇಳಿ ಅಣ್ಣವರು ಅವರು ಇಬ್ಬರು ಕುತ್ಕೊಂಡು ಗಳಗಳ ಹತ್ತಿ ಅಣ್ಣವ್ರು ಯಾರ ಮನೆಗೆ ಬಂದು ಕೇಳಿದ್ರೆ ಯೋಗಿ ಸಿನಿಮಾ ಹೋಗೋಣ ಹೋಗೋಣ ರೆಡಿ ಮಾಡಿ ರೆಡಿ ಮಾಡಿ ಅಂತೆಲ್ಲ ಹೋಗ್ಬಿಡ್ರಂತೆ ಆ ಲೆವೆಲಿಗೆ ನೀವು ಆರಾಧಿಸುವಂಥ ನಟ ಪದೇ ಪದೇ ಆ ಸಿನಿಮಾನ ನೋಡ್ತಾ ಇದ್ದಿದ್ದು ನಿಮಗೆ ಎಷ್ಟು ಸಂತೋಷ ಆಗುತ್ತೆ ಮತ್ತು ನೀವು ಯಾವಾಗಲೂ ಯಾವುದೇ ಇಂಟ್ರಿ ಕೊಟ್ಟಲು ಅದರಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವ್ರ ಹೆಸರು ಹೇಳಿದೆ ಮುಂದೆ ಹೋಗೋದೇ ಇಲ್ಲ ಯಾಕೆ ಹೇಳ್ಬೇಕು ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಅವ್ರ ಥರ ಕಲಾವಿದರು ಇಲ್ಲ ಕನ್ನಡ ಚಿತ್ರರಂಗ ಅಲ್ಲ ಇಡೀ ನಮ್ಮ ದೇಶದಲ್ಲಿ ಅವ್ರು ಮಾಡದೇ ಇರೋ ಪಾತ್ರ ಯಾವುದೇ ತೋರಿಸಿ ಅವ್ರು ಮಾಡದೇ ಇರೋ ಪಾತ್ರನೇ ಇಲ್ಲ ಆ ಪಾತ್ರಗಳ್ನ ಎಲ್ಲರೂ ಮಾಡೋಕ್ಕೆ ಸಾಧ್ಯವೇ ಇಲ್ಲ ಒಬ್ಬರು ಒಂದು ಕ್ಯಾರೆಕ್ಟ್ರಲ್ಲಿ ಸಹಿ ಅನ್ಸ್ಕೋಬೋದು ತರಾವರಿ ಕ್ಯಾರೆಕ್ಟರ್ಗಳು ಮಾಡಿ ಯಾವುದು ಬೇಕೋ ಅದರಲ್ಲಿ ಸಹ ಎನ್ಸ್ಕೊಳ್ಳೋರು ಒಬ್ಬರೋ ಇಬ್ಬರೋ ಸಿಗೋದಷ್ಟೇ ಅದರಲ್ಲಿ ನಂಬರ್ ಒನ್ ಡಾಕ್ಟರ್ ರಾಜ್ಕುಮಾರೇ ಅವ್ರಿಗುಳ್ ಮಕ್ಕಳ ಜೊತೆ ನಾವು ಆ್ಯಕ್ಟ್ ಮಾಡಿದ್ದೀವಿ ಅವ್ರ ಹತ್ರ ನಾವು ಸೈ ಅನ್ಸ್ಕೊಂಡಿದ್ದೀವಿ ಅಂದರೆ ಎಷ್ಟು ಸಂತೋಷ ಆಗ್ತದೆ ನಮಗೆ ಶಿವರಾಜ್ ಕುಮಾರ್ ನೀವು ಹೇಳಿದ್ರಿ ಜ ರಾಜ್ಕುಮಾರ್ ಅವ್ರಿಗೆ ಜೋಗಿ ನೋಡೋಣ ಅಂದರೆ ಹೋಗೋಣ ಹೋಗಣ ಅಂದರೆ ಆ ಸಿನಿಮಾ ಹೆಂಗೈತೆ ಶಿವರಾಜ್ ಕುಮಾರ್ ಜ ರಾಜ್ಕುಮಾರ್ ಅವರು ಅಷ್ಟೊತ್ತಿ ನೋಡಬೇಕು ಅಂದರೆ ಅಲ್ಲಿ ಏನೋ ಒಂದು ವಿಶೇಷತೆ ಐತೆ ನನ್ನ ಮಗ ಇಷ್ಟು ಚೆನ್ನಾಗಿ ಮಾಡೋಣ ಒಳ್ಳೆಯ ಸಿನಿಮಾ ಒಳ್ಳೆ ಡೈರೆಕ್ಷನ್ ಐತೆ ಸರ್ ನೀವು ಅಂತೀರ ಸರ್ ಏನು ರಜನಿಕಾಂತ್ ಅವರು ಆ ಸಿನಿಮಾ ನೋಡಲೇಬೇಕು ಅಂತ ಅಂತ ಅದು ಸಿನಿಮಾ ನೋಡ್ಬಿಟ್ಟು ಇಮ್ಮಿಡಿಯೇಟಾಗಿ ಅವತ್ತೇ ಅನೌನ್ಸ್ ಮಾಡಿದ್ರಂತೆ ಈ ಸಿನಿಮಾದಲ್ಲಿ ನಾನು ಅಭಿನಯ ಶಿವರಾಜ್ ಕುಮಾರ್ ಮಾಡಬೇಕು ಅಂತ ಇದ್ದರು ಇದನ್ನು ರಜನಿಕಾಂತ್ ಮಾಡಬೇಕು ಅಂತ ಇದ್ದರು ತಮಿಳಲ್ಲಿ ಆ್ಯಕ್ಚುಲಿ ಜೋಗಿ ರಜನಿಕಾಂತ್ ಮಾಡಬೇಕು ಅಂತಲೇ ಇದ್ದಿದ್ದು ಆಮೇಲೆ ಏನೋ ಸ್ವಲ್ಪ ಮಾತುಕತೆ ಆಯಿತು ಕ್ಯಾರೆಕ್ಟರ್ಗೆ ಕ ಸೆಟ್ ಆಗಲ್ಲ ಅಂದ್ಬಿಟ್ಟು ಅವರು ಅಳಿಯನ್ ಕೈಲಿ ಮಾಡಿಸಿದ್ದು ಅದು ಅಕಸ್ಮಾತ್ ಏನಾದ್ರು ರಜನಿಕಾಂತ್ ಮಾಡಿದರೆ ಅದು ಇನ್ನೊಂದು ಇತಿಹಾಸ ಆಗ್ತಾಯಿತ್ತು ಬಟ್ ರಜನೀಕಾಂತ್ ಅಲ್ಲ ಇನ್ ಯಾರೇ ಮಾಡಿದ್ರು ಶಿವರಾಜ್ ಕುಮಾರ್ ಜೋಗಿ ತರ ಬರ್ತಿರ್ಲಿಲ್ಲ ಅಂದ್ರೆ ಪ್ರಭಾಸ್ ಮಾಡಿದ್ದಾರೆ ಅಲ್ಲೆ ಸಾಧ್ಯನೇ ನಾನು ಹೇಳ್ತಾ ಇಲ್ವಾ ರಜನಿಕಾಂತ ಮಾಡಿದ್ರು ಜೋಗಿ ಶಿವರಾಜ್ ಕುಮಾರ್ ಜೋಗಿನೇ ಒರಿಜಿನಲ್ ಶಿವರಾಜ್ ಕುಮಾರ್ ಅಲ್ಲದೆ ಬೇರೆ ಯಾರೇ ಮಾಡಿದ್ರು ಸಕ್ಸಸ್ ಆಗ್ತಾ ಇರ್ಲಿಲ್ಲ ನೀವು ನೀವು ಎಲ್ಲೇ ಹೋಗ್ಲಿ ಆ ಒಂದು ಪಾತ್ರ ನಿಮ್ ಒಂದು ನಾಲ್ಕೈದು ಸಿನ್ಮಾದಲ್ಲಿ ಮಾತ್ರ ತುಂಬ ಎಲ್ಲರ ಮನಸ್ಸಲ್ಲಿ ಜೀವಂತವಾಗಿದ್ದೀರಿ ಅಂದ್ರೆ ಆ ಪಾತ್ರ ಜೀವಂತವಾಗಿದೆ ಹ್ಮ್ ಅದು ಹೇಳಕ್ಟೆ ಜೋಗಿ ನಿಮ್ಮ ಪಾಲಿಗೆ ಎಷ್ಟು ದೊಡ್ಡ ಸಿನ್ಮಾ ಜೋಗಿ ನನ್ನ ಪಾಲಿಗೆ ತುಂಬಾ ದೊಡ್ಡ ಸಿನ್ಮಾ ತುಂಬಾ ದೊಡ್ಡ ಸಿನಿಮಾ ನನಗೆ ತುಂಬಾ ಹೆಸರು ತಂದು ಕೊಟ್ಟಿರಂತ ಸಿನ್ಮಾ ಅದರಲ್ಲಿ ಪ್ರೇಮ್ ಡೈರೆಕ್ಟರು ಆ ಪಾತ್ರ ನಾನು ಮಾಡಬೇಕಾದ್ರೆ ನನ್ನ ಕೈಲಿ ಏನೇನು ರಿಹರ್ಸಲ್ ಮಾಡಿಸಿದ್ರು ಆ ವಾಯ್ಸ್ ಚೇಂಜ್ ಮಾಡಿಸೋದಕ್ಕೆ ನನಗೆ ಹೇಳಿದ್ರು ಇದು ಈ ತರ ಸೇ ಕ್ಯಾರೆಕ್ಟರ್ ಇದೆ ನಿಮ್ಗೆ ಹೊಡೆದ್ಮೇಲೆ ನಿಮ್ದು ವಾಯ್ಸ್ ಚೇಂಜ್ ಆಗ್ತದೆ ನೀವು ವಾಯ್ಸ್ ಚೇಂಜ್ ಮಾಡ್ಕೊಂಡು ನನಗೆ ಫೋನಲ್ಲಿ ಮಾತಾಡಿ ನಾನು ಮಾತಾಡಿ ಒಂದು ಹತ್ತು ಥರ ಮಾತಾಡಿ ಕಳಿಸಿದ್ದೆ ಅದರಲ್ಲಿ ಒಂದು ಎರಡೋ ಮೂರನ್ನ ಸೆಲೆಕ್ಟ್ ಮಾಡಿ ಇದನ್ನ ಡೈಲಿ ಅಭ್ಯಾಸ ಮಾಡ್ಕೊಳ್ಳಿ ಇದನ್ನೇ ಮಾಡೋಣ ಅಲ್ಲಿ ಹೋದ್ವಿ ಶಿವರಾಜ್ ಕುಮಾರ್ ಅವ್ರ ಜೊತೆ ಮಾನಿಟ್ರ್ ಮಾಡುವಾಗ ಮೂರು ಕ್ಯಾರೆಕ್ಟರಲ್ಲೇ ಮಾಡಿದ್ದು ನಾನು ಮೂರು ವಯಸ್ಸಲ್ಲಿ ಅದರಲ್ಲಿ ಪ್ರೇಮ ಬೇಕು ಅಂದರು ಅದನ್ನು ಮಾಡಬೇಕು ಅಂದರೆ ಏನು ಕಷ್ಟ ಅಂದರೆ ಅಯ್ಯೋ ತುಂಬ ಕಷ್ಟ ಉಸಿರು ಇಟ್ಕೋಬೇಕು ಉಸಿರು ನಿಂತು ಹೋಗ್ತದೆ ಸಿಕ್ಕಾಕೋಬೇಕು ಶಿವರಾಜ್ ಕುಮಾರ್ ಅವ್ರು ಹೇಳಿದ್ರು ಆಗಿ ಮಾಡಿ ಡಬ್ಬಿಂಗಲ್ಲಿ ಮಾಡ್ಕೊಳ್ಳೋಣ ಅಂತ ಇಲ್ಲ ಸರ್ ಡಬ್ಬಿಂಗಲ್ಲಿ ಮಾಡಿದ್ರೆ ಅಲ್ಲಿಗೆ ಇಲ್ಲಿ ಇದೇ ವಾಯ್ಸಲ್ಲಿ ಮಾಡಿದ್ರೆ ನನ್ಗೆ ಅಷ್ಟು ಎಫೆಕ್ಟ್ ನಮಗೆ ಆ ಆತರ ಎಲ್ಲ ಮಾಡಕ್ಕೆ ಬರಲ್ಲ ಅದು ಆ ವಾಯ್ಸ್ ಚೇಂಜ್ ಮಾಡ್ಕೊಂಡು ಮಾತಾಡಿದ ಐತಲ್ಲ ಶಿವರಾಜ್ ಕುಮಾರ್ ಅವ್ರು ಹೇಳಿದ್ರೆ ಸಖತ್ ಆಗೈತಮ್ಮ ವಾಯ್ಸು ಹಂಗೆ ಮಾಡ್ಬೇಕಮ್ಮ ಡಬ್ಬಿಂಗ್ ಅಲ್ಲಿ ಏನ್ ಗೊತ್ತಾ ಗೊತ್ತಿ ಡಬ್ಬಿಂಗಲ್ಲಿ ಅಲ್ಲಿ ಆಕ್ ಮಾಡಿದ್ ತುಂಬಾ ಈಸಿ ಅನ್ಸ್ಬಿಡ್ತದ ಈ ವಾಯ್ಸ್ ಚೇಂಜ್ ಮಾಡಿ ಡಬ್ಬಿಂಗ್ ಮಾಡೋದೈತಲ್ಲ ನನ್ಗೆ ಆ ಡಬ್ಬಿಂಗ್ ಮಾಡಿಸಿದ ಹೆಂಗೆ ಅಂದರೆ ಒಂದು ದೊಡ್ಡ ಪಂಚೆ ನಮ್ಮ ಹೊಟ್ಟೆ ಸುತ್ತಬಿಟ್ಟು ಆ ಕಡೆ ಒಬ್ಬರು ಈ ಕಡೆ ಒಬ್ಬರು ಹಿಡಿದ್ರು ಎಳ್ಕೊಂಬಿಟ್ಟವ್ರೆ ಎಳ್ಕೊಂಬಿಟ್ಟವ್ರೆ ಪ್ರೇಮ್ ಅವ್ರು ಹೇಳಿದ ತಕ್ಷಣ ಉಸಿರು ನಿಂತಾಗ್ತಾ ಇತ್ತು ನನಗೆ ಆ ಲೆವೆಲಲ್ಲಿ ಎಫೆಕ್ಟ್ ಹಾಕಿ ಮಾಡಿಸಿದ್ದೆ ನನ್ಗೆ ಪ್ರೇಮ್ ಅದಕ್ಕೆ ನಂಬರ್ ನಂಬರ್ ಒನ್ ಡೈರೆಕ್ಟ್ರು ಅಂತ ಅವತ್ತೇ ಒಪ್ಕೊಂಬಿಟ್ಟಿದೆ ನಾನು ಪ್ರೇಮ್ನ ಒಪ್ಕೋಬೇಕು ಅಂದರೆ ಇದು ಹಿಂಗೆ ಬರ್ಬೇಕು ಇದು ಹಿಂಗೆ ಬರಬೇಕು ಅಷ್ಟೇ ಅದು ವಾಯ್ಸ್ ಆಗಿರ್ಬೋದು ಕ್ಯಾರೆಕ್ಟರ್ ಮಾಡ್ತಾ ಇರೋದಿರ್ಬೋದು ಹಿಂಗೆ ಬರಬೇಕು ಅಂದರೆ ಹಿಂಗೆ ಬರಬೇಕು ಆ ಥರ ನಾನು ಮಾಡಿಸಿದ್ದೆ ಆಮೇಲೆ ಐ ಪಿಚ್ಚು ವಾಯ್ಸ್ ಚೇಂಜು ಕ್ರ್ಯಾಕ್ ಬಂದ್ಬಿಡೋರು ಆಫ್ ಆನ್ ಅವರ್ ಅಷ್ಟೇ ಮಾಡ್ತಾಯಿದ್ದು ನಾವು ಇಲ್ಲ ಪೂರ್ತಿ ಒಂದು ದಿವ್ಸದಲ್ಲೇ ಮುಗಿಸ್ಬಿಟ್ಟೆ ಹಾಫ್ ಆನ್ ಅವರ್ ಒಂದ್ಸರ್ತಿ ಮಾಡಿಸ್ತಿದ್ದೆ ಬ್ರೇಕ್ ಹೇಳ್ತಾಯಿದ್ರು ಕಷಾಯ ಮಾಡಿಸ್ತಾಯಿದ್ರು ಕಷಾಯ ಕುಡಿತಾ ಇದ್ವಿ ಆರಾಮಾಗಿ ಮಾತಾಡ್ತಾ ಇದ್ವಿ ಆ ರೆಡಿ ಆಗೈತೆ ನಡೀರಿ ಅಂತಿದ್ರು ಹೋಗ್ತಿದ್ವಿ ಮಾಡ್ತಿದ್ವಿ ಅಲ್ಲ ಬಿಡಿ ನಾವು ಡಬ್ಬಿಂಗ್ ಥೇಟರ್ಗೆ ಹೋದ್ರೆ ತುಂಬ ಜೋಕ್ ಮಾಡಿಕೊಂಡು ಪ್ರೇಮ್ ಜೊತೆ ಒಬ್ಬನ ಜೊತೆನೇ ಅಷ್ಟೊಂದು ಕಾಮಿಡಿ ಮಾಡಿರೋದು ಸಿನ್ಮಾ ಅದು ಇದು ಡೈಲಾಗ್ ಹೇಳ್ಕೊಂಡು ಡಬ್ಬಿಂಗ್ ಥಿಯೇಟ್ರಲ್ಲೆಲ್ಲ ಟೈಮ್ ಪಾಸ್ ಮಾಡೋದು ಆ ಥರ ಡೈರೆಕ್ಟ್ರು ಇಲ್ಲ ಆ ಥರ ಸಿನಿಮಾ ಇನ್ನೊಂದು ಬರೋದು ಇಲ್ಲ ಆಮೇಲೆ ಆ ತರದ ದಾಖಲೆ ಇನ್ನೊಂದು ಆಗೋದಿಲ್ಲ ಮಾರಕಾಸ್ತು ಕಾಯ್ತಾ ಇದ್ದಾರೆ ಮಾರಕಾಸ್ತದಲ್ಲಿ ಏನೋ ಮಾಡ್ಬಿಡ್ತಾರೆ ಸರ್ ಜೋಗಿ ತರದ ಸಿನಿಮಾಗಳು ಸಿಗ್ತಾ ಇರಲಿ ಥ್ಯಾಂಕ್ ಯು ಅದಿಷ್ಟು ಜೋಗಿ ಸಿನಿಮಾದ ಒಂದು ಅದ್ಭುತವಾದ ಕ್ಯಾರೆಕ್ಟರ್ ಮಾಡಿದಂತಹ ಮೈಕು ನಾಗರಾಜ್ ಅವರ ಮಾತು ಜೋಗಿ ಯಾವತ್ತಿಗೂ ಮರೆಯಕ್ಕಾಗಲ್ಲ ಮೂವತ್ತು ರೂಪಾಯಿ ಟಿಕೆಟ್ ಇದ್ದ ಕಾಲದಲ್ಲಿ ಮೂವತ್ತು ಕೋಟಿ ಮೂವತ್ತೆರಡು ಕೋಟಿ ದೊಡ್ಡಿದೆ ಅಂದ್ರೆ ಎಂತ ದೊಡ್ಡ ಹಿಟ್ ಸಿನಿಮಾ ಜೋಗಿ ನಿಮಗೂ ಇಷ್ಟ ಆಗಿದೆ ಅಂತ ನಾನ್ ಭಾವಿಸ್ತಾ ಈ ಸಿನಿಮಾದ ಬಗ್ಗೆ ಅಭಿಪ್ರಾಯ ಅನಿಸಿಕೆನೇ ಇದ್ರೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ ಅಂತ ಹೇಳ್ತಾ ಕ್ಯಾಮರಾ ಪರ್ಸನ್ ಸಿದ್ದಪ್ಪ ಜೊತೆಗೆ ನಾನು ಶ್ರೀಧರ್ ಶಿವಮೊಗ್ಗ ಫಸ್ಟ್